ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಮ್ಮ ಕಾರ್ಯ ಎಲ್ಲ ಮುಗೀತು, ಆಲ್ಮೋಸ್ಟ್ 11 ದಿನದ ಕಾರ್ಯನೂ ಮುಗೀತು. ಅದ್ರ ಮಾರನೇ ದಿನ ತಿಂಗಳ ತಿಥಿ ಅಂತ ಇದು ನಾನ್ ವೆಜ್ ಕೂಡ ಮಾಡಿ ಅದರದ್ದು ಕಾರ್ಯ ಮುಗೀತು. ಅದ್ರ ನೆಕ್ಸ್ಟ್ ಡೇ ಹಿಂದಿನ ದಿನವೇ ಎಲ್ಲರೂ ಸುಮಾರು ಜನ ಎಲ್ಲರೂ ಹೊರಟೋದ್ರು. ಇನ್ನು ಚಾಂದಿನಿ ಒಬ್ಬಳೇ ಉಳ್ಕೊಂಡಿದ್ದು. ಇನ್ನು ನಮ್ಮಕ್ಕ ಆಗಿರ್ಬೋದು ಎಲ್ಲರೂ ಹೊರಟರು. ಅತ್ತೆ, ಅಜ್ಜಿ, ನಾನು, ಸೋಮ್, ರಕ್ಷಿತ್, ಚಾಂದಿನಿ, ಇಷ್ಟು ಜನ ಮಾತ್ರ ನಾವು ಖುಷಿ. ಇಷ್ಟು ಜನ ಮಾತ್ರ ಇಲ್ಲಿ ಮನೇಲಿ ಇದ್ವಿ. ಸೊ ಇವಾಗ ಬೆಳಗ್ಗೆನೇ ಎದ್ದು ಬೇಗ ಬೇಗ ಮನೆಗೆಲ್ಲ ಕ್ಲೀನ್ ಮಾಡಿ ಚಕಚಕ ಅಂತ ಪೂಜೆ ಮಾಡ್ತಾಯಿದ್ದಾರೆ. ಸೋಮ್ ಬೇಗನೆ ಸ್ನಾನ ಮಾಡಿಬಿಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದಾರೆ. ಸೊ ಹಿಂದಿನ ದಿನ ಪೂಜೆ ಮಾಡಿದ್ದು ಅಷ್ಟೇನೇ ಅಲ್ವಾ. ಸೊ ನಮ್ಮ ಸೋಮ್ ಎಲ್ಲೋದ್ರೂ ಸರಿನೇ, ಯಾರ ಮನೆ ಆದರೂ ಸರಿನೇ, ಆಂಟಿ ಮನೆ ಆಗಲಿ, ಇಲ್ಲ ರಂಗೇನಹಳ್ಳಿ ಆಗಲಿ, ಇಲ್ಲ ಇಲ್ಲಾಗಲಿ ನಮ್ಮ ಮನೆ ಆಗಲಿ, ಎಲ್ಲಾದ್ರೂ ಅವ್ರಿಗೆ ಬೆಳಗ್ಗೆ ಟೈಮು ಸ್ನಾನ ಮಾಡಿದ ತಕ್ಷಣವೇ ಅವ್ರಿಗೆ ದೀಪ ಹಚ್ಚೋದು ಅಂದರೆ ಪೂಜೆ ಮಾಡೋದು ಒಂದು ಇಷ್ಟ, ಆದ್ದರಿಂದ ಮಾಡ್ತಾರೆ. ಸೊ ಇನ್ನು ಅವ್ರು ಮಾಡ್ತಿರೋದ್ರಿಂದ ನನಗೂ ಬೇರೆ ಕೆಲಸ ಇದ್ದಿದ್ದರಿಂದ ಮಾಡ್ತಾ ಇದ್ದೆ. ಸೊ ಪಟಪಟ ಅಂತ ಎಲ್ಲ ರೆಡಿ ಆಗಬೇಕಾಗಿತ್ತು. ನಾವು ಇವತ್ತೆಲ್ಲರೂ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತೀನಿ. ಜೊತೆಗೆ ಚಾಂದಿನಿ ಬಂದು ಇವಾಗ ರಕ್ಷಿತ್ ಕರ್ಕೊಂಡು, ರಕ್ಷಿತ್ ಹೊರಟ ಅಂದರೆ ಚಾಂದಿನಿನ ಕರ್ಕೊಂಡು ಹೊರಟ, ಅವನು ದೊಡಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಇವಾಗ ಹೊರಡ್ತಾ ಇದ್ದೀವಿ, ಇವಾಗ ಮನೆ ಬಾಗಿಲೆಲ್ಲ ಹಾಕ್ಕೊಂಡು. ಇಷ್ಟು ದಿನ ಆಲ್ಮೋಸ್ಟ್ 13-14 ಡೇಸ್ ಆಯಿತು ಇಷ್ಟು ದಿನ ಮನೆ ಬಾಗಿಲು ಹಾಕೇ ಇರಲಿಲ್ಲ. ಇವತ್ತು ಬಾಗಿಲು ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಸ್ವಲ್ಪ ಬೇಜಾರು ಥರ ಫೀಲ್ ಆಗ್ತಾಯಿತ್ತು ಆ್ಯಕ್ಚುಲಿ. ಯಾಕೆಂತಂದರೆ ಯಾವಾಗ ನೋಡಬೇಕು ನೀವು ನೋಡಿದ್ದೀರಾ ರೆಗ್ಯುಲರ್ ವ್ಯವಸ್ಥೆ. ನಾನು ಅಮ್ಮ ಇಬ್ಬರು ಬಾಗಿಲು ಹಾಕ್ಕೊಂಡು ಕಾರ್ ಹತ್ಕೊಂಡು ಇಲ್ಲ ಎಲ್ಲರೂ ಹೋಗ್ಬೇಕಂದ್ರೆ ಹೊರಡ್ತಾ ಇದ್ವಿ. ಅಮ್ಮ ಇಲ್ದಲೇ ಫಸ್ಟ್ ಟೈಮ್ ನಾನು ನನ್ನ ಮದುವೆ ಆದಮೇಲೆ ಅಂತಲೇ ಅನಿಸುತ್ತೆ ಬೀಗ ಹಾಕ್ತಾಯಿದ್ವಿ. ನಮ್ಗೆ ಅದು ಆ ಬೀಗ ಹಾಕೋದಿಲ್ಲ ಅಷ್ಟಾಗಿ ಗೊತ್ತಾಗ್ತಾಯಿರಲಿಲ್ಲ ಯಾವ ಕಡೆ ಹಾಕ್ಬೇಕು ಏನು ಹಾಕ್ಬೇಕು. ಒಂದು ಸ್ವಲ್ಪ ಟೈಟೆಲ್ಲ ಆಗ್ತಾಯಿತ್ತು. ಅತ್ತೆ ನಾನು ಇಬ್ಬರು ಸೇರಿಕೊಂಡು ಎರಡು ಕಡೆಯೂ ಲಾಕ್ ಮಾಡಿ ಇವಾಗ ನಾವು ಎಲ್ಲರೂ ದೊಡ್ಡಮ್ಮ ಮನೆಗೆ ಕಡೆಗೆ ಹೊರಡ್ತಾ ಇದ್ದೀವಿ. ಇವತ್ತು ನಾವು ಮಾತ್ರ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿ, ನಮ್ಮ ಇಡೀ ಕುಟುಂಬದವರೇ ಎಲ್ಲರೂ ಹೊರಡ್ತಾ ಇರೋದು. ಸೊ ಅದಕ್ಕೆ ಬೆಳಗ್ಗೆನೇ ಏನೇನು ಬೇಕು ಎಲ್ಲನೂ ಅಂದರೆ ಸ್ವಲ್ಪ ಊಟ ತಿಂಡಿ ವ್ಯವಸ್ಥೆಗಾಗಿರ್ಬೋದು, ಪುಳಿಯೋಗರೆ, ಚಿತ್ರಾನ್ನ, ಆ ಥರ ಎಲ್ಲನೂ ರೈಸ್ ಮಾಡಿಕೊಂಡು, ಗೊಜ್ಜುಗಳೆಲ್ಲ ಆಲ್ರೆಡಿ ಇತ್ತು ಅದೆಲ್ಲನೂ ತೊಗೊಂಡು ಪ್ಯಾಕ್ ಮಾಡಿಕೊಂಡು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲರೂ ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಸಮಾಧಾನವಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ನಿಮಗೂ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ. ಓಕೆ, ಇವಾಗ ಎಲ್ಲರೂ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ, ಗೋಕರ್ಣಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಚೆನ್ನಮ್ಮಜ್ಜಿ, ಸೊ ಖುಷಿ ಹಾಯ್ ನೋಡು, ಹಾಯ್. ಎಲ್ಲ ಕ್ಲೀನ್ ಮಾಡಿ ಹೊರಡೋಷ್ಟಕ್ಕೆ ಲೇಟ್ ಆಯ್ತು ಅತ್ತೆ ನಾನು. ಇವಾಗ ರಕ್ಷಿ ಎಲ್ಲರೂ ಹೋಗಿದ್ದಾರೆ ಅಲ್ಲಿ, ಚಾಂದಿ ಎಲ್ಲರೂ, ಚಾಂದಿ ಬರಲ್ಲ ಇವಾಗ, ಅವಳು ಮದುವೆ ಕೆಲಸಗಳಿದ್ದಾವಲ್ಲ ಸೊ ಅಲ್ಲಿ ಬ್ಯುಸಿ ಆಗ್ತಾಳೆ ಅವಳು, ಅದರಿಂದ ಅವಳು ಬರೋಂಗಿಲ್ಲ. ಬೇರೆ ಇನ್ನೆಲ್ಲರೂ ಹೋಗ್ತಾ ತೋರಿಸ್ತೀನಿ ಅಲ್ಲೆಲ್ಲ ಯಾರ್ಯಾರು ಹೋಗ್ತಾ ಇದ್ದೀವಿ, ಏನು ಎಂತ ಅನ್ನೋದನ್ನ ತೋರಿಸ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಹೇಳ್ತೀನಿ ನಾನು. ಸೊ ಒಟ್ಟು ಫಸ್ಟ್ ಟೈಮ್ ಹೋಗ್ತಾರದು ನಮ್ಮ ಗೋಕರ್ಣಕ್ಕೆ, ಅದರಿಂದ ಎಲ್ಲರೂ ಫ್ಯಾಮಿಲಿ ಪೂರ ಹೋಗ್ತಾರದು. ಯಾಕೆ ಫ್ಯಾಮಿಲಿ ಪೂರ ಹೋಗ್ತಾರದು ಅನ್ನೋದು ಕೂಡ ಹೇಳ್ತೀನಿ. ಅಷ್ಟು ಜರ್ನಿ ಎಲ್ಲರೂ ಏನೇನೋ ಪ್ಲ್ಯಾನ್ ಆಯಿತು, ಏನೇನೋ ಆಯಿತು, ಸೊ ಏನು ಅನ್ನೋದು ಹೇಳ್ತೀನಿ ಹೋಗ್ತಾ ಹೋಗ್ತಾ ಹೋಗ್ತಾ. ನಾನು ಆದಷ್ಟು ವಾಯ್ಸ್ ಅವ್ರು ಕೊಡ್ತೀನಿ. ನಮ್ಮ ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಖುಷಿ ಖುಷಿಯಾಗಿ ಇನ್ನೂ ಹಂಗೆ ಹಿಂಗೆ ಹಿಂಗೆ ಅಂತೆಲ್ಲ ಓಡ್ತಾ ಇದ್ವಿ. ಏನು ಮಾಡೋದು, ಎಲ್ಲ ಕ್ಲೀನ್ ಮಾಡಿ ಹೋಗುವಷ್ಟೊತ್ತಿಗೆ ಆಗುತ್ತೆ. ಆ್ಯಂಡ್ ಇವಾಗ ಪ್ಲ್ಯಾನ್ಗಳು ಏನೇನೋ ಚೇಂಜ್ ಆಗಿ ಟಿ ಟಿನಲ್ಲಿ ಇವಾಗ ಎಲ್ಲ ದೊಡ್ಡಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಣ್ಣ ಇವಾಗ ಯಾರ್ಯಾರು ನಮ್ಮ ಕರ ಕೂತ್ಕೊಂತಾರೆ, ಏನು ಟಿ ಟಿ ಬೇರೆ ಮಾಡಿದ್ವಿ, ಟಿ ಟಿನಲ್ಲಿ ಯಾರ್ಯಾರು ಕೂತ್ಕೋತಾರೆ, ಏನು ಎತ್ತ ಎನ್ನ ಏನು ಅನ್ನೋದು ಹೇಳ್ತಿ. ಇವಾಗ ಅದೇ ಅನ್ಕೊಂಡೆ, ಇಟ್ಕೊಳ್ಳ ಖುಷಿ ಒಳ್ಳೆ ಖುಷಿ ಇಳಿತೀಯಪ್ಪ, ಇಳಿ ಅಜ್ಜಿ ಇಟ್ಕೊಳ್ಳೋಣ. ಹಾ ಇಟ್ಕೋ ಅಜ್ಜಿನ, ಕಾರಲ್ಲ ಅಜ್ಜಿ ಟಿ ಟಿನಲ್ಲಿ ಕೂರ್ಸೋಣ, ಕಂಫರ್ಟಬಲ್ ಇರುತ್ತೆ. ಬರ್ತೀಯಾ? ಏಕೆ ನಾನು ಬರ್ತೀನಿ. ನೋಡೋಣ ಇನ್ನು ಯಾರ್ಯಾರು ರಿಷಿ ಯಾರು ಏನು ಎತ್ತ ನೋಡ್ಕೊಂಡು ಮಾಡ್ಕೊಂಡು ಇದು ಮಾಡೋಣ. ಏನು
ನೀರಿನ ಬಾಟ್ಲು ತಂದಿದ್ರೆ ನೀರ್ಗಳು ಎಲ್ಲ ಜಾಗಿಲ್ಲ ನೀರ್ ಬಾಟ್ಲಾಗ ತಂದಿದ್ರೆ ನೀರ್ ತುಂಬಿಕೊಬಿಡ್ರಿ ಏನಕ್ಕೆ ಎಲ್ ಬಂದೈತೆ ಹಿಂಗ ಸೋಮು ದೇವ್ರ ಬಂದೈತೆ ಅಂದ್ರು ಎಂತ ಮಾಡ್ರಿ ಇದಕ್ ಪಾತ್ರ ನಮ್ ಗಾಡಿಗಳಿಗಿಲ್ವಾ ಏ ನಮ್ ಗಾಡಿಗಳಿಗಿಲ್ವಾ ಹಂಗೆ ಬೆಳಗ್ತಾ ಬೆಳಗ್ಗೆ ಖುಷಿಗೋಸ್ಕರ ಹಾಯ್ ಖುಷಿ ಹಾಯ್ ಯೋಹೋ ಏನಾಯ್ತಮ್ಮ ಏನಾಯ್ತು ಮುಂದು ಇರ್ಬೇಕು ಅಚ್ಚೈತ ಅದಕ್ಕೆ ಅವಳ ಟ್ಯಾಲೆಂಟ್ ಹತ್ತು ಹತ್ತು ಬೇಗ ಒಂದು ಕ್ಲಿಪ್ಪಿಗ್ ತಗೊಡ್ ಬೇಗ ಅತ್ತಿ ಫ್ರೆಂಡ್ಸ್ ನಮ್ಮ ಅಕ್ಕ ನನಗೆ ಕಾರ ಜಾಗ ಇಲ್ಲ ಅಂತ ಹೇಳಿ ನಮ್ಮ ಅಕ್ಕ ಕಾರ ಜಾಗ ಇದೆ ಅಂತ ಹೇಳಿದಾಳೆ ಅದಕ್ಕೆ ನಮ್ಮ ಅಕ್ಕನ ಕಾರ್ ಇನ್ನೊಂದ್ಸತಿ ಹತ್ತಲ್ಲ ಅದು ರಿಸರ್ವ್ ಮಾಡ್ಕೊಂಡ್ಬಿಟ್ಟೈತ ಅಮ್ಮ ಸೀಟ್ನ ಹೇಳಿದ್ರೆ ಕೇಳಿದೆ ನನ್ನ ನೈಟ್ ಮಾಡಿ ಬುಕ್ ಮಾಡ್ತೀನಿ ಖುಷಿನ್ ಕರಿಯಲ್ವಾ ನೀನು ಖುಷಿನ್ ಇಲ್ಲಿ ಕರಿಯಲ್ವಾ ಯಾಕೆ ಆಲ್ ದ ಬೆಸ್ಟ್ ಹ್ಯಾಪಿ ಜರ್ನಿ ಸೇಫ್ ಜರ್ನಿ ಜೈಸಿ ಬರ್ತಾರೆ ಹಾ ನೋಡಿ ಏನ್ ತಗೊಂಬಂದ್ರಿ ಜೀವ ಬಾಯಿ ಪಾರ್ಸೆಲ್ ಇಟ್ಟಿ ತಾನೇ ಇದು ನನ್ ಮಗ್ಳು ಏನೇನ ಚೇಷ್ಟೆ ಮಾಡ್ತಾಳೆ ಇಟ್ಕೊಳಪ್ಪ ನಾ ನನ್ ಮಗ್ಳು ಏನ ಚೇಷ್ಟೆ ಮಾಡ್ತಾಳೆ ಇಟ್ಕೊಳ ಆಗ್ಲಿಕ್ಕೆ ತಾಕೋದಲ್ಲ ಅಲ್ಲಿ ಇನ್ನು ನಮ್ಮ ಜರ್ನಿ ಶುರು ಮಾಡಿದ್ವಿ ಇನ್ನು ಮಾಮ ಒಂದು ಕಾರ್ ತೊಗೊಂಡ್ರು ನಮ್ಮದೊಂದು ಕಾರ್ ಇತ್ತು ಇನ್ನು ಟಿ ಟಿನಲ್ಲಿ ಎಲ್ಲರೂ ಹೊತ್ಕೊಂಡು ಎಲ್ಲರೂ ಹೊರಟ್ವಿ ಇನ್ನು ಶಿವಮೊಗ್ಗ ರೂಟಲ್ಲಿ ಬರ್ತಾಯಿದ್ವಿ ಗೋಕರ್ಣಕ್ಕೆ ಹೋಗ್ಬೇಕು ಅಂದರೆ ಸಾಗರ ಮೇಲೆ ಹೋಗಬೇಕು ಇಲ್ಲಿ ಬಂದ ತಕ್ಷಣವೇ ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ ನೋಡಿದ ತಕ್ಷಣವೇ ನನಗೆ ತುಂಬ ಬೇಜಾರಾಯಿತು ಯಾಕೆ ಅಂದರೆ ಅಮ್ಮ ವಾರದಲ್ಲಿ ಒಂದು ಸರಿ ಎರಡು ಸರಿ ಈ ಹಾಸ್ಪಿಟ್ಲಿಗೆ ಡಯಾಲಿಸಿಸ್ಗೆ ಬರ್ತಾ ಇದ್ದಿದ್ದು ಅಡ್ಮಿಟ್ ಆಗಬೇಕು ಅಂದರೆ ಇದೇ ಹಾಸ್ಪಿಟಲಲ್ಲಿ ಅದು ಬರ್ತಿದ್ದಂಗೆ ತುಂಬಾ ಮನಸ್ಸಿಗೆ ಬೇಜಾರಾಗೋಯಿತು ನನಗೆ ಅಯ್ಯೋ ಮಮ್ಮಿ ಯಾವಾಗಲೂ ಬರ್ತಿದ್ದಲ್ಲವ ಇಲ್ಲಿಗೆ ಹಾಸ್ಪಿಟಲ್ಗೆ ಅದೆಷ್ಟು ಸರಿ ನೋಡಿದಾರೋ ಹಾಸ್ಪಿಟಲ್ನ ಲೆಕ್ಕನೇ ಇಲ್ಲ ಅನ್ನೋ ಥರ ಬೇಜಾರಂತ ಅನ್ನಿಸ್ತು ಅದನ್ನು ನೋಡಿದ ತಕ್ಷಣ ಎಲ್ಲ ಬಂದ್ವಿ ಮುಂದೆ ಮುಂದಕ್ಕೆ ಎಲ್ಲರೂ ಇನ್ನು ಬರ್ತಿದ್ದಾಗೇ ಇಲ್ಲಿ ಊಟ ಯಾರೂ ಮಾಡಿರಲಿಲ್ಲ ಹೊರಡದೆ ಒಂದೂವರೆ ಆಗೋಯ್ತು ಒಂದೂವರೆ ಒಂದು ಮಕ್ಕಳು ಊಟ ಯಾರೂ ಮಾಡಿರಲಿಲ್ಲ ಆಲ್ಮೋಸ್ಟ್ ಸಾಗರ ಹತ್ರ ಬರ್ತಿದ್ದಾಗ ಎಲ್ಲರೂ ನಿಲ್ಲಿಸಿದ್ರು ಗಾಡಿನ ಗಾಡಿ ನಿಲ್ಲಿಸಿ ನಾವು ಚಿತ್ರಾನ್ನ ಪುಳಿಯೋಕ್ರೆ ಎಲ್ಲ ತಂದಿದ್ದು ಒಂದು ದೊಡಮ್ಮನ ಮೊಸರನ್ನ ಮಾಡಿದರು ಎಲ್ಲರೂ ಯಾವ್ದಾದ್ರು ಬೇಕು ಊಟ ಅದೆಲ್ಲನೂ ಅಂದರೆ ಅನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಲ್ರಿಗೂ ಊಟಕ್ಕೆ ಕೊಡ್ತಾಯಿದ್ವಿ ಎಲ್ಲರೂ ಲೈಟಾಗಿ ಊಟ ಮಾಡ್ತೀವಿ ಜರ್ನಿ ಅಲ್ವಾ ಅಂತ ಇನ್ನು ಸೆವೆನ್ ಅಪ್ಪು ಸ್ಪ್ರೈಟು ಅದು ಇದು ಅಂತ ಎಲ್ಲ ನಾನ್ ಜ್ಯೂಸ್ ತೊಗೊಂಡಿದ್ದೆ ಯಾಕಂದರೆ ಗಾರ್ಡ್ ಸೆಕ್ಷನು ಸ್ವಲ್ಪ ವಾಮಿಟ್ ಬರೋ ಥರ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ತೊಗೊಂಡಿದ್ವಿ ಸೊ ಎಲ್ಲರೂ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡು ತೊಗೊತಾ ಇದ್ರೆ ಕುಡಿತೀವಿ ಏನು ಕುಡಿದೆ ಅಮ್ಮ ನೀನು ಇವಾಗ ಸ್ವಲ್ಪ
ಏನಿದೆ ಮಗ ಅದ್ರಲ್ಲಿ ಇದ್ರಲ್ಲಿ ಏನೈತೆ? ಹಾಡುಂಡೆ ತಾಂಡಿದ್ದೀನಿ ನಾನು. ಶೂ ದೇವ ಸರಿ ಏನ್ ಬೇಕಾ ತಾಳ್ರಿ? ಬೇಡ ಬೇಡ, ನಂಗೇನ್ ಬೇಡ. ಏನ್ ಬರಬೇಕೇನೆ ಗಾನ ಏ ಬೇಕಾ ನಿಮ್ಗೆ ತಿನ್ನಕ್ಕೆ? ಎಲ್ಲಿ ಹೋಗ್ತಾ ಇದೀರಾ ನೀವ್ ಇವಾಗ? ಹೋಗ್ರಿ ಹೋಗ್ರಿ, ಬೇಗ ಹತ್ಬಿಡ್ರಿ, ಓಡ್ರಿ ಓಡ್ರಿ ಬೇಗ. ಟೀ ಕುಡಿತೀರ ಯಾರಾದ್ರು? ಲೋಟ ಇದೆ ಕೊಟ್ರ, ಲೋಟ ಬೇಕಾ ಟೀ? ಅಲ್ಲೇ ಕುಡಿತಿದ್ದಾರೆ. ಇವಾಗ ಏನ್ ಬೇಡ ಮಗ, ಸುಮ್ನೆ ಒಂಚೂರು ಲೈಟ್ ಆಗೋದು. ದೊಡ್ಡಪ್ಪ ಅವ್ರು ಕುಡಿತಾರೆ, ಆಮೇಲೆ ಎಲ್ಲ ಊಟ ಮೊಸರನ್ನ ಹಾ ಎಲ್ಲ ಒಟ್ಟೊಟ್ಟಿಗೆನೆ ಮುಗಿಸ್ಬಿಡ್ರೆ. ಹಾ ಊಟ ಮಾಡಿಲ್ಲ ಅವರು. ಇನ್ನು ಮತ್ತೆ ಜರ್ನಿ ಶುರು ಮಾಡಿದ್ವಿ. ಮಾಡ್ತಿದ್ದೆ ಖುಷಿ ಮ ಯಾಕೋ ಸಿಕ್ಕಾಬಿಟ್ಟು ಆಟ ಮಾಡ್ತಾಯಿದ್ಲು ಅಂದರೆ ಅವ್ರ ಅಪ್ಪ ಹತ್ರ ಹೋಗ್ತೀನಿ ಅನ್ನೋ ಥರ ಹಠ ಮಾಡ್ತಾಯಿದ್ಲು. ಆಮೇಲೆ ಎಲ್ಲರೂ ಅಲ್ಲಿ ದ್ರಾಕ್ಷಿ ಮತ್ತು ಕಿತ್ಲೆಹಣ್ಣು ತೊಗೊಂಡಿದ್ರಂತೆ. ಅಂದರೆ ಜರ್ನಿ ಮಾಡಬೇಕಾದ್ರೆ ಈ ಗಾರ್ಡ್ ಸೆಕ್ಷನ್ ಇರುವಾಗ ಕಿತ್ಲೆಹಣ್ಣು ಇಲ್ಲ ನಿಂಬೆಹಣ್ಣು ಆ ಥರ ಇಟ್ಕೊಂಡಿರ್ತೀವಿ, ಇಲ್ಲ ಸ್ಪ್ರೈಟ್ ಇಟ್ಕೊಂಡಿರ್ತೀವಿ. ನಂಗೆ ಜಾಸ್ತಿ ಈ ಥರ ಗಾರ್ಡ್ ಸೆಕ್ಷನ್ ಅಂದರೆ ಆಗೋದೇ ಇಲ್ಲ. ಸೊ ಆಲ್ಮೋಸ್ಟ್ ಸಾಗರ ಬಿಟ್ಟಿನ ಮುಂದೆ ಆಗೋವ್ರಿಗೆ ಏನು ಅಷ್ಟೊಂದೇನು ಇದಿರಲಿಲ್ಲ, ಆದರೆ ಅದ್ರ ಮುಂದಕ್ಕೆ ಸ್ವಲ್ಪ ಗಾರ್ಡ್ ಸೆಕ್ಷನ್ ಶುರು ಆಗಿಬಿಡುತ್ತೆ. ಇನ್ನು ಇದು ಸಾಗರ, ಸಾಗರ ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು. ನಾನು ಇಲ್ಲಿ ಜಾಸ್ತಿ ಸಾಗರ ಕಡೆ ಬಂದಿಲ್ಲ, ಇನ್ನೂ ಒಂದು ಸಾರಿ ಬಂದಿರೋದು, ಅಷ್ಟೊಂದು ಜ್ಞಾಪಕನೂ ಇಲ್ಲ ನನಗೆ. ಸೊ ಚೆನ್ನಾಗಿದೆ ಸಾಗರನೂ ನೋಡಿ ಖುಷಿಯಾಯಿತು. ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸು ಸಾಗರದಿಂದ ಕಮೆಂಟ್ಸ್ ಮಾಡ್ತಾಯಿರ್ತಾರೆ, ನೋಡಿ ಇರ್ತಾರೆ ಅಲ್ಲಿ, ನೋಡಿ ಖುಷಿಯಾಯಿತು. ಇನ್ನು ಮುಂದಕ್ಕೆ ಮತ್ತೆ ಹಾಗೆ ಜರ್ನಿ ಶುರು ಮಾಡಿದ್ವಿ ಮಾತಾಡಿಕೊಂಡು. ಈ ಕಾರಲ್ಲಿ ನಮ್ಮ ಕಾರಲ್ಲಿ ಅತ್ತೆ ಮತ್ತು ನಾನು ಇಬ್ಬರು ಅಷ್ಟೇ ಇದ್ದಿದ್ದು, ಇನ್ನು ಭುವನ್ ಸೋಮ್ ಇಷ್ಟೇ. ರಕ್ಷಿತು ಟಿ ಟಿನಲ್ಲೇ ಹೋಗಿದ್ದ, ಯಾಕೆಂದರೆ ಎಲ್ಲರೂ ಅಲ್ಲಿ ಸೇರ್ಕೊಂಡಿದ್ರಲ್ಲ, ರಿಷಿ ಮತ್ತು ನಮ್ಮ ಅಕ್ಕ ಜಯಶ್ರೀ ಎಲ್ಲರೂ ಅಲ್ಲಿ ಸೇರ್ಕೊಂಡಿದ್ರು, ಆದ್ದರಿಂದ ಅದರಲ್ಲೇ ಎಲ್ಲರೂ ಹೊರಟ್ವಿ. ಇನ್ನು ಬರ್ತಾ ಬರ್ತಾ ಇಲ್ಲಿ ಅಜ್ಜಿಗೆ ವಾಮಿಟ್ ಆಗ್ಬಿಡ್ತಂತೆ, ಅದಕ್ಕೆ ಎಲ್ಲರೂ ಟಿ ಟಿ ನಿಲ್ಲಿಸಿದ್ರು. ಸ್ವಲ್ಪ ರೆಸ್ಟ್ ಮಾಡೋಣ, ಅಜ್ಜಿ ವಾಮಿಟ್ ಮಾಡ್ಬಿಟ್ರಲ್ಲ ಅಂತ. ನಾವು ಕೂಡ ಹೋಗಿ, ನನಗೂ ಸುಸ್ತಾಗ್ಬಿಟ್ಟಿತ್ತು, ಅದ್ರಿಂದ ಹೋಗಿ ನಾವು ಕೂಡ ನಿಲ್ಲಿಸಿದ್ವಿ. ಹೆಂಗನ್ಸ್ತಿದೆ ಟ್ರಾವೆಲ್ ನಿಖಿತ್ ಅವರೇ? ಅವಿಸ್ತಾ ಟ್ರಾವೆಲ್ ಬಿಟ್ಟಿರುತ್ತೆ ಅಪ್ಪಜಿ, ಎಲ್ಲಿ ಮಂಕಿ? ಅವಳ ರಾಘು ಜೊತೆ ಹೆಂಗೋ ಇರ್ತಿದ್ಲು, ಅವಳ ರಾಘು ಜೊತೆ ಹೆಂಗೋ ಹೋಗ್ತಿದ್ಲು. ರುಚಿ ಸತ್ರ ಹೋಗ್ತಾನೆ ಇಲ್ಲ ಅವಳು. ನೋಡಲಿ ಮಂಗ ಮಂಕಿ, ನೋಡಲಿ ಇಲ್ಲಿ ಅಲ್ಲಿ ಇಲ್ಲಿ ಮಂಕಿ ಕೂತಿದೆ ನೋಡಲಿ, ಅಲ್ಲಿ ಮರದ ಮೇಲೆ ಕೂತಿದೆ ನೋಡಿ. ಸೋ ನಡೀರಿ ಅಲ್ಲಿ ಹತ್ರಿ ಹತ್ಲಗೆ ಅವಳು ಕರೀರಿ, ನಡೀರಿ ಅಲ್ಲೇ ನಡೀರಿ. ಸುಮ್ನೆ ಉದ್ದಾಟ ಆಗ್ಬಿಟ್ಟಿದೆ, ಜಾಗ ಸಾಲಲ್ಲ ಜಾಗ ಸಾಲಲ್ಲ ಅಂತ ಅನ್ಕೊಂಡು. ಇವ್ ನಮ್ಮ ಕಾರಲ್ಲಿ ಎತ್ತಕೊಂಡು ಹೋಗ್ಬೇಕು ಅವ್ರ ಇಬ್ರು, ಗಾನನು ಚಾರುನು ಇಬ್ರು. ನನಗಂತೂ ತಲೆ ಸಿಕ್ಕಾಬಿಟ್ಟೆ ನೋಡ್ತಾ ಇದ್ದೆ ಅಲ್ಲಿ ರೋಡ್ ಉದ್ದಕ್ಕೂ ಶಿಕ್ಷಣ. ನಮ್ಗಿದು ಪ್ರಾಕ್ಟೀಸ್ ಇಲ್ಲ, ರೂಢಿ ಇಲ್ಲ, ನಮ್ಗೆ ಆಗ್ತಾ ಇಲ್ಲ. ನಂಗಂತೂ ಉಯ್ ಅಂತ ಐತೆ, ಅಜ್ಜಿ ವಾಮಿಟ್ ಮಾಡ್ಬಿಟ್ಟು ಅದಕ್ಕೋಸ್ಕರ ನಾನು ಕರಿತೀನಿ ಸುಮ್ನೀರ್. ಯಾಕಮ್ಮ ಇಬ್ರು ಒಟ್ಟಿಗೆ ಬರುತ್ತೆ ಬಿಡಿ, ಹಂಗೆ ಬಿಸ್ಕೆಟ್ ಕೊಡ್ತಾರೆ. ಇವಾಗ ಇನ್ನೊಂದು ಬಂತು ಇಲ್ಲಿ ಕೈ ಕೊಡೋಕೋಗ್ರು, ಅವ್ರು ಬರ್ತಾ ಇಲ್ಲ, ಅದಕ್ಕೆ ಇಲ್ಲೇ ಇಡ್ತವ್ರೆ ಗುಡ್ಡೆ ಬಿಸ್ಕೆಟ್. ಓಕೆ ಬಾಯ್ ಬಾಯ್ ಖುಷಿ. ಇವಾಗ ನಮ್ಮ ಎಲ್ಪಿಳ್ಳೆ ಕಡೆ ಬಂದ್ಬು,
ಕುತ್ಕೊಳ್ರಿ, ನೀಟಾಗಿ ಕುತ್ಕೊಳ್ರಿ. ಇನ್ನು ಒನ್ ಅವರ ರೀಚ್ ಆದ್ವಿ. ಒನ್ ಅವರಾಗಿ ಬರ್ತಿದ್ದಂಗೆ ಹೈವೇ ಸಿಕ್ಬಿಡುತ್ತೆ. ಸೊ ಅಲ್ಲಿ ಆರಾಮ ಅಂತ ಅನ್ನಿಸ್ತು ನಮಗೆ. ಸೊ ಒನ್ ಅವರ್ಗೆ ನಾವು ಆ್ಯಕ್ಚುಲಿ ತುಂಬ ದಿನದ ಪ್ಲ್ಯಾನ್ ಇತ್ತು. ಒನ್ ಅವರ್ಗೆ ಎಲ್ಲಾದರೂ ಟ್ರಿಪ್ ಥರ ಒಂದು ರೆಸಾರ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು, ಹೋಗೋಕ್ಕಾಗೇ ಇರಲಿಲ್ಲ. ಅದೇನೋ ಈ ಮುಖಾಂತರ ಒನ್ ಅವರ್ನ ನೋಡೋ ಥರ ಆಯಿತು. ಸೊ ಚೆನ್ನಾಗಿದೆ ಪ್ಲೇಸು, ಒಂಥರ ಪೀಸ್ಫುಲ್ಲಾಗಿ ಅನ್ನಿಸ್ತಾ ಇತ್ತು ಮೈಂಡು. ಆಗಲೇ ಸಂಜೆ 6-6:30 ಆಲ್ಮೋಸ್ಟ್ ಆಗ್ತಾ ಬಂದಿತ್ತು. ಎಲ್ಲರೂ ಹಿಂದೆ ಮುಂದೆ ಆ ಥರನೇ ಕಾರಲ್ಲಿ, ಗಾಡಿನಲ್ಲಿ ಎಲ್ಲ ಅಂದರೆ ಟಿ ಟಿನಲ್ಲಿ ಕಾರಲ್ಲಿ ಹೋಗ್ತಾ ಇದ್ವಿ. ಸ್ವಲ್ಪ ನಾವೊಂದು ಸ್ವಲ್ಪ ಮುಂದಾಗೆ ಇದ್ವಿ ಅಷ್ಟೇನೆ. ಇನ್ನು ಗೋಕರ್ಣ ರೀಚ್ ಆದ್ವಿ. ಗೋಕರ್ಣ ರೀಚ್ ಆಗ್ತಿದ್ದಾಗೇನೆ ರೂಮ್ಸ್ ಎಲ್ಲೆಲ್ಲಿ ಅವೈಲಬಲ್ ಇದೆ ಅಂತ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಚೆಕ್ ಮಾಡ್ತಿದ್ದಾಗ ಆಮೇಲೆ ಹಾಗೆ ನಾನು ಯಾವತ್ತೂ ಹೋಗಿಲ್ಲ, ಭುವನ್ ಹೋಗಿದ್ದು ಬಂದಿದ್ದಾನಂತೆ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಬಂದಿದ್ದನಂತೆ. ಒಂದು 3-4 ದಿನ ಇದ್ದೆ ಅಂತ ಹೇಳ್ತಾ ಇದ್ದ. ಸೊ ಹಾಗೆ ದೇವಸ್ಥಾನ ಇದೆ ಇಲ್ಲಿ, ದೇವಸ್ಥಾನನ ಹಾಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ಅಕ್ಕ ಹಾಗೇ ನೋಡಿಕೊಂಡು ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಬಂದ್ವಿ. ಇವಾಗ ಗೋಕರ್ಣ ಅಂದಮೇಲೆ ಇಲ್ಲಿ ಬೀಚು ಮತ್ತು ಇಲ್ಲಿ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು, ದೇವಸ್ಥಾನವೂ ಕೂಡ ಇದೆ. ಟೂರಿಸ್ಟ್ ಪ್ಲೇಸ್ ಅಂದಾಗ ಇಲ್ಲೆಲ್ಲ ಜಾಸ್ತಿ ಫಾರಿನರ್ಸ್ ಹತ್ರ ಎಲ್ಲ ಇರ್ತಾರೆ, ಮತ್ತು ಬಟ್ಟೆಗಳು ಅಷ್ಟೇನೇ ಎಲ್ಲ ತುಂಬ ಈ ಗೋವಾ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇನ್ನು ನಾವೆಲ್ಲ ಬಂದು ರೀಚಾಗಿ ನಿಂತ್ಕೊಂಡಿದ್ವಿ. 2 ಕಾರು ಬಂತು, ಆದರೆ ಟಿ ಟಿ ಬರೋದೊಂದು ಬ್ಯಾಲೆನ್ಸ್ ಇತ್ತು. ಅವ್ರಿಗೆ ಇಲ್ಲಿ ಬರ್ಬೋದಾ, ಬರೋದಕ್ಕಾಗುತ್ತಾ, ಸ್ಪೇಸ್ ಇದೆಯಾಗುತ್ತಾ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ನಿಂತಿದ್ವಿ. ಸೋಮ್ ಮೊಬೈಲ್ ತುಂಬ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಸೋಮ್ ಅಲ್ಲಿ ಟ್ಯಾಟೂ ಅಂಗಡಿ ಇತ್ತು ಒಂದು, ಆ ಟ್ಯಾಟೂ ಅಂಗಡಿ ಹತ್ರ ಚಾರ್ಜ್ ಹಾಕ್ಕೊಂಡು ನಿಂತಿದ್ರು. ಆ ಸ್ಟ್ರೈಟ್ ಇದೆಯಲ್ಲ, ಆ ಸ್ಟ್ರೈಟ್ ಕಾರ್ನರಲ್ಲಿರೋದು ಇದು ದೇವಸ್ಥಾನ ಇದೆ. ಕತ್ಲೆ ಆಗಿದ್ದರಿಂದ ಇನ್ನೂ ದೇವ್ರ ದರ್ಶನ ಎಲ್ಲರೂ ಹೋಗ್ತಾಯಿದ್ರು, ಹೋಗೋದು ಬರೋದು ಮಾಡ್ತಾಯಿದ್ರು. ನಾವಿಲ್ಲೊಂದಷ್ಟು ಡ್ರೈ ಫ್ರೂಟ್ಸ್ಗಳೆಲ್ಲ ಇಟ್ಕೊಂಡಿದ್ರಲ್ಲ, ಎಷ್ಟು ಹೇಗೆ ಕೆಜಿ ಸ್ಪೈಸಸ್ ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ರು ಅಲ್ಲಿ. ನಾವು ಅದನ್ನೇ ಕೇಳ್ಕೊಂಡು ನಿಂತಿದ್ವಿ. ಅಂದರೆ ಗೋಡಂಬಿ ಆಗಿರ್ಬೋದು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ತುತ್ತೆ, ವಾಲ್ನಟ್ಟು, ಈ ಥರ ಎಲ್ಲ ಜಾಯಿಕಾಯಿ, ಅದರ ಸ್ಪೈಸಸ್ ಐಟಮ್ ಒಂದು ಇಲ್ಲ ಅನ್ನೋಂಗಿಲ್ಲ. ಡ್ರೈ ಫ್ರೂಟ್ಸು ಸ್ಪೈಸಸ್ ಐಟಮ್ಸ್ ಒಂದು ಇಲ್ಲ ಅನ್ನೋ ಹಾಗಿಲ್ಲ, ಅಷ್ಟು ಲೈನಾಗಿ ಇಟ್ಕೊಂಡಿದ್ರು. ನಾವು ಅಲ್ಲೇ ನಿಂತಿದ್ರಿಂದ ಸೊ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಅವ್ರಿಗೆ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಯಪ್ಪ ಎಂಥ ಶೆಕೆ ಗೊತ್ತಾ, ಸಂಜೆ ಅಲ್ಲಿ ಮುಂದೆ ಹೋದರೆ ಅಲ್ಲೇ ಬೀಚ್ ಇದೆಯಂತೆ, ಬೀಚ್ ವ್ಯೂ ಪಾಯಿಂಟ್ ಇದೆಯಂತೆ. ಕತ್ಲೆ ಆಗಿದ್ದರಿಂದ ನಾವೆಲ್ಲರೂ ಸುಮ್ಮನೆ ನಿಂತಿದ್ವಿ. ಆಮೇಲೆ ನನಗೂ ಖುಷಿನ ಎತ್ಕೊಂಡು ಬೇಜಾರಾಯಿತು, ಸ್ವಲ್ಪ ಅಲ್ಲೇ ನೋಡ್ಕೊಳ್ಳಿ ಸೋಮಂತ ಹಾಗೆ ಬಿಟ್ಟೆ. ಇಲ್ಲೆಲ್ಲ ಟ್ಯಾಟೂಗಳೆಲ್ಲ ಬಂದು ಹಾಕಿಸ್ಕೊತಾರಂತೆ, ಅದನ್ನು ಹಾಗೆ ಯಾವ್ಯಾವ ಡಿಸೈನ್ ಇದೆ ಏನಿದೆ ಅಂತ ಹಂಗೆ ನೋಡ್ತಾ ನಿಂತ್ಕೊಂಡಿದ್ವಿ. ಇನ್ನು ಹೊಟ್ಟೆ ಹಸು ಕೂಡ ಆಗ್ತಾಯಿತ್ತು, ಊಟ ಮಾಡೋಣ ಹೋಗ್ಬಿಟ್ಟು ಅಂತ ಅಂದ್ಕೊತಾ ಇದ್ವಿ. ಸೊ ಟಿ ಟಿ ಅವರು ಕೂಡ ಎಲ್ಲರೂ ಬಂದರು, ಯಾಕಂದರೆ ಅಜ್ಜಿನ ಅಷ್ಟು ದೂರದಿಂದ ನಡ್ಸ್ಕೊಂಡೆಲ್ಲ ಕರ್ಕೊಂಬರೋಕ್ಕಾಗಲ್ಲ, ಅದರಿಂದ ಎಲ್ಲರೂ ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ವಿ. ಅಲ್ಲಿ ಎದುರುಗಡೆನೇ ಅನ್ನದಾನ ಅನ್ನೋದಿತ್ತು. ಸೊ ಹೇಗೂ ನಾವು ಹೆಂಗೋ ಆ ರೈಸೆಲ್ಲ ಪುಳಿಯೋಗರೆಗೆ ಚಿತ್ರಾನ್ನಕ್ಕೆ ಅದೆಲ್ಲ ಆ ರೈಸ್ ತೊಗೊಬಂದಿದ್ವಲ್ಲ, ಅದೆಲ್ಲ ಫುಲ್ ಕಲಸಿರಲಿಲ್ಲ, ರೈಸ್ ಹಾಗೇ ಇತ್ತು. ಎಲ್ಲರೂ ಮಧ್ಯಾಹ್ನ ಮೊಸರನ್ನ ಚಿತ್ರಾನ್ನ ಮಾತ್ರ ತಿಂದರು, ಪುಳಿಯೋಗರೆ ಗೊಜ್ಜು ಮತ್ತು ರೈಸೆಲ್ಲ ಹಾಗೇ ಇತ್ತು, ಅದನ್ನು ತಿನ್ನೋಣ ಅಂದ್ಕೊಂಡು ಎಲ್ಲ ಇಟ್ಕೊಂಡಿದ್ವಿ. ಆದರೆ ಇಲ್ಲಿ ಅನ್ನದಾನ ಅಂತ ನೋಡ್ಬಿಟ್ಟು ನಾನಂದೆ ಎಲ್ಲರೂ ನಡೀರಿ ನಡೀರಿ, ಎಲ್ಲರೂ ಇನ್ನೂ 7:30 ಆಗಿತ್ತು ಟೈಮು, ಎಲ್ಲರೂ ಊಟ ಮಾಡಿಬಿಡೋಣ, ಪ್ರಸಾದ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಎದುರುಗಡೆನೇ ನಿಂತ್ಕೊಂಡಿದ್ದೀವಿ, ಪ್ರಸಾದ ತಿನ್ನಲಿಲ್ಲ ಅಂದರೆ ಹೇಗೆ ನಡೀರಿ ಅಂತ ಎಲ್ಲರೂ ಹೊರಡಿಸಿಸ್ತೆ. ಈಗ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ, ಅನ್ನ ಸಾಂಬಾರು ತೊಂಡೆಕಾಯಿ ಸಾರು ಆ ಥರ ಏನು ಊಟ ಬಡಿಸಿದ್ರು, ಇಷ್ಟ ಆಯಿತು. ಒಂದು ಸ್ವಲ್ಪ ಮಜ್ಜಿಗೆ ಬಡಿಸಿದ್ರು, ಏನೋ ಒಟ್ಟಿನಲ್ಲಿ ಅದೇ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ ಹಾಗೆ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ. ಅನ್ನ ಹಾಗೂ ಅದೇ ಇತ್ತಲ್ಲ, ಅದನ್ನು ಬೇಕಾದ್ರೆ ಒಂದು 10 ಗಂಟೆ 11 ಗಂಟೆ ಹಂಗೆ ಬೇಕಾದ್ರೆ ಯಾರ್ಯಾರಿಗೆ ಮತ್ತೆ ಹೊಟ್ಟೆ ಹಸಿವಾಗುತ್ತೆ, ಎಲ್ರಿಗೂ ಕಲಿಸ್ಕೊಟ್ರಾಗುತ್ತೆ ಬೇಕಾದ್ರೆ ಊಟ ಮಾಡಿರಂತೆ ಅಂತಲೂ ಹೇಳಿದೆ. ಯಾಕಂದರೆ ಎಲ್ಲರೂ ಅಯ್ಯೋ ಅನ್ನ ವೇಸ್ಟ್ ಆಗ್ಬಿಡುತ್ತೆ ಅಷ್ಟೊಂದು ಇದೆಯಲ್ಲ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ. ಸೊ ಎಲ್ಲ ಊಟ ಮಾಡ್ಕೊಂಡು ಬಂದು ಮತ್ತೆ ಹೊರಗಡೆ ಹಾಗೆ ನಿಂತಿದ್ದೀವಿ. ಇವಾಗ ಎಲ್ಲರೂ ಬೀಚ್ ಹತ್ರ ಹೋಗಿದ್ದಾರೆ, ರೂಮ್ಗಳು ಅವೈಲೇಬಲ್ ಇಲ್ಲ, ಆದ್ದರಿಂದ ಇವಾಗ ಹುಡುಕೊಂಡು ಹೋಗಿದ್ದಾರೆ. ನನ್ನನ್ನೇ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ, ಖುಷಿನೂ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ಅದಕ್ಕೆ ಆ ಕಡೆನೇ ಹೋಗ್ತಾ ಇದ್ದೀವಿ ಬೀಚ್ ಕಡೆ. ಸ್ಪೈಸಸ್ ಐಟಮ್ಸ್ ಸಾಕಾಗಿದೆ, ಗೋಡಂಬಿ, ಬಾದಾಮಿ ಮತ್ತು ಡ್ರೈ ಫ್ರೂಟ್ಸು ಅಷ್ಟೇ ತೊಗೊಬೋದು ಆರಾಮಾಗಿ. ನೋಡಿ ಅದಾದಮೇಲೆ ಚಿಕ್ಕ ಮಕ್ಕಳು ಬಟ್ಟೆನೂ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಅದೆಲ್ಲ ಫಸ್ಟು ರೂಮ್ ಸಿಕ್ಕರೆ ಆಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡ್ಬೋದು, ಚೆನ್ನಾಗಿದೆ ಇಲ್ಲೆಲ್ಲ ಬಟ್ಟೆಗಳು ನೋಡಿ. ಎಲ್ಲ ಬೀಚಲ್ಲಿ ಆಟ ಆಡ್ತಿದ್ರೆ ಏನು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಖುಷಿಮಾ
ಇಳಿಸ್ಬಿಡ್ರಿ, ಶೂಸ್ ಇದೆ ಅತ್ತೆ, ನೆಂದೋಗುತ್ತೆ ಶೂಸ್, ಬೇಡ ಬೇಡ ಎತ್ತತ್ತೆ. ಇನ್ನು ಎಲ್ಲರೂ ಬೀಚ್ ಹತ್ರ ಹೋಗಿ ಬಂದಿದ್ದು ಆಯಿತು, ಎಲ್ಲರೂ ಇಲ್ಲಿಲ್ಲೇ ಕೂತ್ಕೊಂಡಿದ್ದಾರೆ. ದೊಡ್ಡಮ್ಮ ಮತ್ತು ಅಜ್ಜಿ ಎಲ್ಲರೂ ಇಲ್ಲೇ ಕೂರಿಸ್ಕೊಂಡು ಇಲ್ಲೇ ಕೂತಿದ್ರು. ಯಾಕೆ ಇನ್ನೂ ಇಲ್ಲೇ ಇದ್ದೀವಿ? ದೇವಸ್ಥಾನದ ಹತ್ರನೇ ಅನ್ನದಾನ ಊಟ ಮಾಡ್ಕೊಂಡು ಬಂದ್ವಲ್ಲ ಅಲ್ಲೆಲ್ಲಿ ಅಂತಂದರೆ ರೂಮ್ಗಳು ಸಿಗ್ತಾ ಇಲ್ಲ, ಅವೈಲಬಲ್ ಇರಲಿಲ್ಲ ರೂಮ್ಗಳು. ಅದನ್ನು ರಕ್ಷಿತ್, ರಿಷಿ, ಭುವನ್ ಇವರೆಲ್ಲರೂ ಸರ್ಚ್ ಮಾಡ್ತಾಯಿದ್ರು ಎಲ್ಲೆಲ್ಲಿ ಸಿಗುತ್ತೆ ಅಂತ. ನಾನು ಹೇಳಿದೆ ಮೊದಲೇ ಬೀಚ್ ವ್ಯೂ ಪಾಯಿಂಟ್ ಇರಬೇಕು, ಬೀಚ್ ಹತ್ರನೇ ಇರಬೇಕು, ಆ ಥರ ನೋಡಿರಿ. ಯಾಕೆಂದರೆ ರೂಮೇ ಒಂದು ಕಡೆ, ಬೀಚೇ ಒಂದು ಕಡೆ ಆದರೆ ಸರಿ ಹೋಗೋದಿಲ್ಲ. ನಮಗೆ ಒಂದೇ ಅಂದರೆ ರೂಮ್ ಎದುರುಗಡೆ ಬೀಚ್ ಇರೋ ಥರ, ವ್ಯೂ ಪಾಯಿಂಟ್ ಇರೋ ಥರ ನನಗೆ ಬೇಕು ಅಂತ ಹೇಳಿದ್ದೆ. ಅದೇ ಥರ ರಕ್ಷಿತ್ ಸರ್ಚ್ ಮಾಡ್ತಾ ಇದ್ದ, ಅಯ್ಯೋ ಸಿಗ್ತಾನೇ ಇಲ್ಲ ಸಿಗ್ತಾನೇ ಇಲ್ಲ. ಮತ್ತು ತುಂಬ ಪ್ರೈಸ್ ಜಾಸ್ತಿ. ಆ್ಯಂಡ್ ಜೊತೆಗೆ ಇಬ್ಬರು ಮೂರು ನಾಲ್ಕು ಜನ ಐದು ಜನ ಹೋದರೆ ರೂಮ್ಗಳು ಸಿಕ್ಬಿಡುತ್ತೆ. ನಾವು 25 ಜನ ಇರೋದು, ಈ ಮಕ್ಕಳು ಸೇರಿ 25 ಜನಕ್ಕೆ ರೂಮ್ ಸಿಗ್ಬೇಕಾದ್ರೆ ಸುಮ್ಮನೆ ಅಲ್ಲ ಅಲ್ವಾ. ಆಮೇಲೆ ಲಾಸ್ಟಿಗೆ ಫೈನಲಿ ಒಂದು ರೂಮ್ ಸಿಕ್ತು. ನಾವು ಅವಾಗ ಎಲ್ಲ ಶೇರ್ ಮಾಡ್ಕೊಂಡು ಮೂರು ರೂಮ್ ಮಾಡಿದ್ವಿ. ಮೂರು ರೂಮ್ ಮಾಡಿದ ತಕ್ಷಣವೇ ಖುಷಿಯಲ್ಲಿ ಮಲ್ಕೊಂಡು ಬಿಟ್ಟಿದ್ಲು. ನಾವು ಪ್ರಸಾದ ತಿನ್ನಬೇಕಾದ್ರೆ ಅವಳು ಮಲ್ಕೊಂಡು ಬಿಟ್ಟಿದ್ಲು, ಅದಕ್ಕೋಸ್ಕರ ಏನು ಅವಳಿಗೆ ಊಟ ಮಾಡ್ಸೋಕ್ಕಾಗಿರಲಿಲ್ಲ. ಇವಾಗ ಇಲ್ಲಿಗೆ ಬಂದು ಊಟನ ಮಾಡಿಸ್ತಾ ಇದ್ದೀನಿ ಕೂರಿಸ್ಕೊಂಡು. ಯಾಕಂದರೆ ಅನ್ನ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು, ಅದೇ ಅನ್ನನೇ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಪುಳಿಯೋಗರೆ ಹಾಕಿ ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಫ್ರೆಂಡ್ಸ್, ಇವಾಗ ರೀಚ್ ಆದ್ವಿ, ಫೈನಲಿ ರೂಮಿಗೆ ಬಂದಿದ್ದೀವಿ. ಹುಡುಕಿ 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 ಸಾಕಾಗೋಯ್ತು, ಯಾಕಂದರೆ ಇಲ್ಲಿ ರೂಮ್ ಅವೈಲಬಲ್ ಇರಲಿಲ್ಲ ಆದ್ದರಿಂದ. ಆ್ಯಂಡ್ ಫೈನಲಿ ಹುಡುಕಿದಕ್ಕೂ ಸಾರ್ಥಕ ಅನ್ನೋ ಥರ ಒಂದು ಒಳ್ಳೆ ರೂಮೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಕತ್ಲೆ ಇದೆ, ನಮಗೂ ಇಲ್ಲಿ ಏನೇನಿದೆ ಏನು ಒಂಚೂರು ಗೊತ್ತಾಗ್ತಾ ಇಲ್ಲ. ನಮ್ಗೆ ಇದೇ ಥರ ಬೇಕು ಅಂತಲೇ ಹುಡುಕಿದ್ವಿ, ಫೈನಲಿ ಆಗಿದೆ, ಬಂದಿದ್ವಿ. ಮಕ್ಕಳು ಊಟ ಮಾಡಿಸ್ತಾ ಇದ್ದೀವಿ, ಊಟ ಮಾಡಲಿಲ್ಲ ಖುಷಿ ಮಲಾಶಿ, ಯಾಕೋ ವಾಮಿಟ್ ಮಾಡಿಬಿಟ್ಲು ಅವಳಿಗೆ, ಜರ್ನಿ ಮಾಡಿ ಏನೋ ಇದಾಗಿದೆ, ಯಾಕೋ ಇನ್ನೂ ತಿಂದೇ ಇಲ್ಲ ಮಧ್ಯಾಹ್ನದಿಂದ. ಸೊ ಇವಾಗ ಬಂದು ನೆಕ್ಸ್ಟು ಎಲ್ಲರೂ ಸ್ವಲ್ಪ ವಾಕ್ ಹೋಗೋಣ, ಇಲ್ಲೆಲ್ಲ ಬೀಚ್ ಎಲ್ಲ ಇದೆ ಅಲ್ಲ, ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಯಾಕೆ ನಮಗೆ ಬೀಚ್ ಹತ್ರನೇ ಬೇಕು ಅಂತ ಅಂದ್ಕೊತಾ ಇದ್ವಿ ರೂಮು. ಆದ್ದರಿಂದ ಇವಾಗ ಮಾಡಿದ್ವಿ, ಈಗ ಎಲ್ಲರೂ ಟೈಮ್ ಬಂದ್ಬಿಟ್ಟು ಇವಾಗ ಆಗಲೇ 10 ಗಂಟೆ ಆಗಿದೆ ಅಂತ ಅಂದ್ಕೊತೀನಿ. ಸೊ 11 ಗಂಟೆ ಟೈಮ್ ಇಲ್ಲಿ 11:05. ಸೊ ನೆಕ್ಸ್ಟು ನಾಳೆಗೆ ಪೂಜೆಗೆ ಇದು ಮಾಡಬೇಕು. ರೂಮೆಲ್ಲ ಇವಾಗ ಸದ್ಯಕ್ಕೆ ತೋರ್ಸೋಕ್ಕಾಗಿಲ್ಲ, ಎಲ್ಲ ಇಲ್ಲೆಲ್ಲೆಲ್ಲೇ ಮಲ್ಕೊಂಡಿದ್ದಾರೆ, ಇಲ್ಲಿ ದರ್ಶನ ಮಾಡ್ಕೊಂಡಿದ್ದಾರೆ. ಸೊ ನಾಳೆ ಬೇಕಿದ್ರೆ ನಾನು ರೂಮಿಂದೆಲ್ಲ ವೀಡಿಯೋ ಮಾಡ್ತೀನಿ, ಓಕೆನಾ? ಸೊ ನಿಮ್ಗೆ ಯಾರು ಬಂದರೆ ಅನುಕೂಲ ಆಗ್ಬೋದು ಅಂತ ಹೇಳಿ. ಸೊ ಇವಾಗ ಎಲ್ಲರೂ ಹೊರಟರು, ನಾನು ಇವಾಗ ಹೋಗ್ತಾ ಇದ್ದೀನಿ. ಎಲ್ರಿಗೂ ಎಬ್ಬರಿಸ್ಕೊಂಡು ಎಲ್ಲ ಮಲ್ಕೊಂಡಿದ್ರು, ಎಲ್ಲರೂ ನಡೀರಿ ನಡೀರಿ. ಏನಕ್ಕೆ ಇಷ್ಟು ಬೇಗ ಬಂದಿದ್ದು? ನಾವು ನೈಟೇ ಬಂದಿದ್ದು, ಅಂದರೆ ಹಿಂದಿನ ದಿನವೇ ಬಂದಿದ್ದು, ಪೂಜೆ ನಾಳೆ ಇರೋದು. ಸೊ ಏನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಸ್ವಲ್ಪ ಎಲ್ಲರೂ ಹಂಗೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಓಕೆ, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಲ್ಲಿಂದ ಇಲ್ಲಿವರೆಗೂ ಗೋಕರ್ಣವರೆಗೂ ಫಸ್ಟ್ ಟೈಮ್ ಬಂದಿರೋದು, ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಒಂದಷ್ಟು ಸ್ಪೆಂಡ್ ಮಾಡಿದ್ವಿ, ಎಲ್ಲರೂ ಪ್ರಸಾದ ತಿಂದು ತುಂಬಾ ಖುಷಿಯಾಯಿತು. ಸೊ ನಾನಾದರೂ ಚಪಾತಿ ತಂದಿದ್ದೆ, ಚಪಾತಿ ಕಟ್ಸ್ಕೊಂಡು ಬಂದಿದ್ದೆ ಹೋಟ್ಲಿಂದ. ಚಪಾತಿ ಇವಾಗ ತಿಂದೆ, ಖುಷಿ ಮಗು ತಿಂದಾಳೆ ಅಂತ ಟ್ರೈ ಮಾಡಿದೆ, ಅವಳು ತಿನ್ನಲಿಲ್ಲ. ಸೊ ನಾವು ಪುಳಿಯೋಗರೆ ಅನ್ನ ಎಲ್ಲ ತಂದಿದ್ವಿ, ಅದೂ ಹಾಗೇನೆ ಇದೆ, ಯಾರು ತಿನ್ನೋಕ್ಕೆ ಆಗಲೇ ಇಲ್ಲ. ಅದಕ್ಕೆ ತಿನ್ನರಿ, ಯಾರು ಕಲ್ಸ್ಕೊಂಡು ಅಂತ ಇದ್ವಿ, ಎಲ್ಲರೂ ಮಲ್ಕೊಂಡ್ರೆ ಸ್ವಲ್ಪ ಜರ್ನಿ ಮಾಡಿರೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನು ಇರ್ತಾ ಅಂತ, ಓಕೆನಾ? ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇರೋದು ನಿಮ್ಗೆ ಒಂದು ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಏನಕ್ಕೆ ನಾಳೆ ಬಂದಿರೋದು ನಾವು ಪೂಜೆಗೆ ಏನು ಇರ್ತಾ? ಗೋಕರ್ಣಗೇನೋ ಬಂದಿದ್ದೀವಿ, ಆದರೆ ನಾಳೆ ಏನು ಪೂಜೆಗೆ ಬಂದಿರೋದು ಏನು ಇರ್ತಾ ಅನ್ನೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸುಮಾರು ಜನ ಗೆಸ್ ಮಾಡಿಬಿಟ್ಟಿರ್ತೀರ, ಆದರೆ ಅದರಲ್ಲೇ ಇನ್ನೂ ಒಂದು ಟ್ವಿಸ್ಟ್ ಇದೆ, ಏನು ಇರ್ತಾ ಅನ್ನೋದು ನಾನು ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಫ್ಯಾಮಿಲಿ ಪೂರ ಯಾಕೆ ನಾವು ಇಲ್ಲಿಗೆ ಬಂದಿರೋದು ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಪೂಜೆ ಮಾಡಿಸ್ಬೇಕು, ಅದನ್ನು ಸಮೇತ ನಾನು ಹೇಳ್ತೀನಿ, ಓಕೆನಾ? ಸೊ ಓಕೆ, ಮತ್ತು ಇನ್ನೊಂದು ಬ್ಲಾಗ್ನಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.